ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕೇಂದ್ರವನ್ನು ಪ್ರಾಧಿಕಾರದ ಆಯುಕ್ತ ಶಿವಕುಮಾರ್ ಉದ್ಘಾಟಿಸಿದರು. ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದಲೇ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿದೆ ಎಂದು ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಆಯುಕ್ತ ಶಿವಕುಮಾರ್ ಹೇಳಿದರು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕೇಂದ್ರವನ್ನು ಉದ್ಘಾಟಿಸಿ ಆಯುಕ್ತರು ಮಾತನಾಡಿದರು. ದೇಶದಲ್ಲಿ ಅಪಘಾತ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು ರಸ್ತೆ ಬಳಕೆ ಮಾಡುವ ವಾಹನಗಳ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿಲ್ಲ, ಇದರಿಂದ ಅಪಘಾತಗಳು ಹೆಚ್ಚಳ ಆಗುತ್ತಿದೆ ಎಂದರು. ಅಪಘಾತಗಳಲ್ಲಿ ಅಪ್ರಾಪ್ತ ವಯಸ್ಸಿನವರೇ ಹೆಚ್ಚಾಗಿ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಅತಿ ಹೆಚ್ಚಿನ ಏನು ಪ್ರಿಮೆಚೂರ್ ಡೆತ್ಸ್ ಅಂತ ಹೇಳ್ತೇವೆ, ಅಕಾಲಿಕ ಮತ್ತು ಕಡಿಮೆ ವಯಸ್ಸಿನಲ್ಲಿ ಆಗ್ತಾ ಕಂಡು ಬರ್ತಾ ಇರೋಂಥ ಸಾವುಗಳು ಈ ರಸ್ತೆ ಅಪಘಾತಗಳಿಂದ ಆಗ್ತವೆ ಅಂದರೆ ನಾವೆಲ್ಲರೂ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ರಸ್ತೆ ಅಪಘಾತಗಳು ಸುಮ್ಮನೆ ಆಗ್ತಾ ಇಲ್ಲ. ನಾವು ಇವತ್ತು ರಸ್ತೆಗಳು ಸರಿ ಇಲ್ಲ ಅಂತೇಳಿ ಹೇಳ್ಬೋದು ಅಥವಾ ಇನ್ನೇನೋ ಸರಿ ಇಲ್ಲ ಅಂತ ಹೇಳ್ಬೋದು, ಆದರೆ ಅವೆಲ್ಲವೂ ಇದ್ರೂ ಕೂಡ ಬಹಳ ಮುಖ್ಯವಾದಂತಹ ಕಾರಣ ರಸ್ತೆಗಳನ್ನು ಉಪಯೋಗಿಸಿರೋಂತಹ ನಾವುಗಳು, ಅಂದರೆ ವಾಹನ ಚಾಲಕರೇ ಇರ್ಬೋದು, ಪಾದಚಾರಿಗಳೇ ಇರ್ಬೋದು, ನಾವು ರಸ್ತೆಯ ನಿಯಮಗಳನ್ನು ಸಂಪೂರ್ಣವಾಗಿ ಮರೆತುಬಿಟ್ಟು ನಮ್ಮ ಇಷ್ಟ ಬಂದ ಹಾಗೆ ಈ ರಸ್ತೆಗಳನ್ನು ಉಪಯೋಗಿಸಿರೋದ್ರಿಂದ ಈ ರೀತಿಯ ಅಪಘಾತಗಳು ಹೆಚ್ಚಾಗ್ತಿವೆ ಅನ್ನೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲೇ ಹೆಚ್ಚು ಅಪಘಾತ ಆಗುತ್ತಿರುವುದು ತುಮಕೂರು ಜಿಲ್ಲೆಯಲ್ಲೇ ಎಂದು ಹೇಳಿ, ಅಪಘಾತಗಳು ಹೆಚ್ಚಾಗುತ್ತಿರುವುದಕ್ಕೆ ಚಾಲಕರುಗಳ ಅಜಾಗರೂಕತೆಯೇ ಜಾಸ್ತಿ ಎಂದರು. ವಾಹನ ಚಾಲನೆ ಮಾಡುವ ಚಾಲಕರಿಗೆ ಎಲ್ಲಾ ಕಾಯ್ದೆಗಳ ಬಗ್ಗೆ ಅರಿವಿರಬೇಕೆಂದು ತಿಳಿಸಿದರು. ಅತಿ ಹೆಚ್ಚಿಗೆ ರಸ್ತೆ ಅಪಘಾತ ಆಗ್ತಾ ಇರುವಂತದ್ದು ನಮ್ಮ ಜಿಲ್ಲೆಯಲ್ಲೇ, ಅದು ತಮ್ಮೆಲ್ಲರಿಗೂ ಕೂಡ ಗಮನದಲ್ಲಿರಲಿ. ಈ ಒಂದು ರಸ್ತೆ ಅಪಘಾತದಲ್ಲಿ ಪ್ರತಿಯೊಬ್ಬ ನಾಗರಿಕನ ಒಂದು ನಮ್ಮ ಒಂದು ಪಾತ್ರ ಇದೆ. ಯಾಕೆ ಅಂತ ಹೇಳಿದ್ರೆ, ಅನೇಕ ರಸ್ತೆ ಅಪಘಾತಗಳಲ್ಲಿ ನಾವು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಈ ಆರ್ ಟಿ ಒ ಕಚೇರಿಗಳಿಂದ ನಾವು ಈ ಒಂದು ಅನಾಲಿಸಿಸ್ನ ಮಾಡಿದಾಗ ಅನೇಕ ರಸ್ತೆ ಅಪಘಾತಗಳು ಏನಾಗ್ತಾ ಇದೆ, ಎಲ್ಲ ಚಾಲಕ ಏನಿರ್ತಾನೆ ಅವನ ಒಂದು ಅಜಾಗರೂಕತೆಯಿಂದ ಮಾತ್ರ ಆಗಿರುವಂಥದ್ದು ಹೆಚ್ಚಿಗೆ ಕಂಡು ಬಂದಿದೆ. ಅದಕ್ಕೆ ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ನಮ್ಮ ಒಂದು ರಸ್ತೆ ಸುರಕ್ಷಾ ಸಮಿತಿ ಅಧ್ಯಕ್ಷನಾಗಿ ನಾವು ಒಂದು ಯೋಜನೆಯನ್ನು ತಯಾರಿಸಿದ್ವಿ. ಆ ಒಂದು ಯೋಜನೆಯಲ್ಲಿ ಮೂರು ಅಂಶಗಳನ್ನ ನಾವು ಹಾಕ್ಕೊಂಡಿದ್ವಿ. ಒಂದು ಮೂರು ಅಂಶಗಳು ಏನೇನಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣ, ಪ್ರಾಧಿಕಾರದ ಹೆಚ್ಚುವರಿ ಸಾರಿಗೆ ಅಧಿಕಾರಿ ನರೇಂದ್ರ ಹೋಳ್ಕರ್, ಆರ್ಟಿಒ ರಾಜು, ಕಾಲೇಜು ಪ್ರಾಚಾರ್ಯ ಜಯರಾಮಯ್ಯ, ಪಿಒ ಡಿಡಿಪಿಐ ಲಲಿತಾ, ಡಿಎಚ್ಒ ಡಾಕ್ಟರ್ ಚಂದ್ರಕಲಾ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ವಿವಿಧ ವಾರ್ಡ್ಗಳಿಗೆ ಶಾಸಕ ಜ್ಯೋತಿ ಗಣೇಶ್ ತೆರಳಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರಿನ 32ನೇ ವಾರ್ಡ್ಗೆ ಬರುವ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಈ ಭಾಗದ ಸದಸ್ಯ ಕೃಷ್ಣಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಹೊರಭಾಗದಲ್ಲಿರುವ ಬಡಾವಣೆಗಳ ಅಭಿವೃದ್ಧಿಗೆ ಎಲ್ಲ ರೀತಿಯ ಆದ್ಯತೆ ನೀಡುವುದಾಗಿ ಶಾಸಕರು ಹೇಳಿದರು. ಇವತ್ತು ತುಮಕೂರಿನ 32ನೇ ವಾರ್ಡು ಮಡ್ಡಿಯಲ್ಲಿ ವಾರ್ಡಿನ ಇವತ್ತು ಸಮಸ್ತ ನಾಗರಿಕರ ಸಮ್ಮುಖದಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕೃಷ್ಣಪ್ಪ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಏನು ನನ್ನ MLA ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಅನುದಾನದ ಒಂದು ಗುದ್ದಲಿ ಪೂಜೆನ ಇವತ್ತು ಶುರು ಮಾಡಿದ್ದೀವಿ. ಸುಮಾರು PWD ಗ್ರ್ಯಾಂಟು ಸೇರಿ 15 ಕೋಟಿಗಿಂತ ಹೆಚ್ಚು ಗ್ರ್ಯಾಂಟು ಈ ಒಂದು ಭಾಗಕ್ಕೆ ಕೊಟ್ಟಿದ್ದೀವಿ. ಇವತ್ತು ಕೆಲವೊಂದು SCPTSP ಇರ್ಬೋದು ಮತ್ತು ಬಯಲ್ಸೀಮೆದು ಇರ್ಬೋದು, ಅದಕ್ಕೆ ನಾವೀಗ ಚಾಲನೆ ಕೊಟ್ಟಿದ್ದೀವಿ. ಬರೋ ದಿವಸಗಳಲ್ಲಿ ಏನು 125 ಕೋಟಿ ತುಮಕೂರು ನಗರಕ್ಕೆ ಕೊಟ್ಟಿದೆ ಅದರಲ್ಲಿರುವಂಥ ಕಾಮಗಾರಿ ಇರ್ಬೋದು, ಮತ್ತು ನಮ್ಮ ಒಂದು ಅನುದಾನದಲ್ಲಿ ನನಗೆ ಕೊಟ್ಟಿರೋಂಥ 25 ಕೋಟಿನಲ್ಲಿ ಇಲ್ಲಿಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 11.5 ಕೋಟಿ ರೂಪಾಯಿ ಇಲ್ಲೇ ಕೊಟ್ಟಿದ್ದೀನಿ. ಮತ್ತು ಬಯಲ್ಸೀಮೆ 1 ಕೋಟಿ ರೂಪಾಯಿ ನನಗೆ ಬಂದಿತ್ತು. ಅದರಲ್ಲೂ ಕೂಡ ಸಾಕಷ್ಟು ಇಲ್ಲಿ ಈ ಶೆಟ್ಟಿಹಳ್ಳಿ ಕೆರೆ ಇದಕ್ಕೆ ಫೀಡರ್, ಯಾಕಂದರೆ ಅದರಲ್ಲಿ 50% ಕೊಡಲೇಬೇಕು ನಾವು, ಪಿಕಪ್ ವರ್ಕು ಮತ್ತು ಕೆನಾಲ್ ಫೀಡರ್ ವರ್ಕು ಕೊಡಲೇಬೇಕು ಅದರಲ್ಲಿ. ಅದನ್ನು ಕೂಡ ಹೆಚ್ಚಿನದಾಗಿ ಈ ಭಾಗ ಕೊಟ್ಟಿದ್ದೀವಿ. ಈ ಭಾಗ ನಮ್ಮ ಇಡೀ ತುಮಕೂರಿನಲ್ಲಿ ಈ 35ನೇ ವಾರ್ಡ್ ಬಿಟ್ಟರೆ ಅತ್ಯಂತ ನೆಕ್ಸ್ಟ್ ದೊಡ್ಡ ವಾರ್ಡು ಇದೇನೆ, ಮತ್ತು ಅತ್ಯಂತ ಹೆಚ್ಚಿನ ಕಿಲೋಮೀಟ್ರ್ ಮಡ್ ರಸ್ತೆ ಇರುವಂಥ ವಾರ್ಡು ಕೂಡ ಇದೇನೆ.
ಇಡೀ ತುಮಕೂರಿನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ 950ಕ್ಕಿಂತ ಹೆಚ್ಚು ಕಿಲೋಮೀಟ್ರ್ ರಸ್ತೆ ಇದೆ. ಇದರಲ್ಲಿ ನಮಗೆ ಡಾಮರೀಕರಣ ಮತ್ತು ಜಲ್ಲಿ ಇರೋದು ಒಂದು 300 ಕಿಲೋಮೀಟ್ರ್ ಮಾತ್ರ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಜಲ್ಲಿ ಸ್ಟೇಟಸ್ಸು ಇಲ್ಲ ಮಡ್ ಸ್ಟೇಟಸ್ಸಲ್ಲೇ ಇರೋದು. ಅದರಲ್ಲಿ ಹೆಚ್ಚಿನ ಭಾಗ ಇಲ್ಲಿದೆ ಅಂದರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಇಟ್ಸ್ ಎ ಫ್ಯಾಕ್ಟ್. ಓಡಾಡ್ಕೊಂಬನ್ನಿ ಇಲ್ಲೆಲ್ಲ ನೀವು ಕೃಷ್ಣಾನಗರ, ಮಂಜುನಾಥ ನಗರ, ಗೋಕುಲ ಈ ಭಾಗದಲ್ಲಿ ಹಳೆ ಟೂಡಾ ಲೇಔಟು ನೋಡಿದ್ರೆ ಅಲ್ಲೂ ಎಲ್ಲ ಇದ್ದೋಗಿದೆ. ಈ ಒಂದು ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಇಲ್ಲೇನು ಜಾತಿ ರಾಜಕೀಯ ಇಲ್ಲ, ಇಲ್ಲಿ ಯಾವುದು ಪಕ್ಷದ ರಾಜಕೀಯ ಇಲ್ಲ. ಔಟ್ಸ್ಕರ್ಟ್ಸಲ್ಲಿರೋದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಮತ್ತು ಲಿಂಕಿಂಗ್ ರಸ್ತೆ ಇವತ್ತೇನು ನಮ್ಮ ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ತಡರಾತ್ರಿ ಕಾರು ಅಪಘಾತವಾಗಿ ಸ್ಥಳದಲ್ಲಿಯೇ 3 ಸಾವನ್ನಪ್ಪಿದ್ದು 4 ಗಂಭೀರ ಗಾಯಗೊಂಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಆ್ಯಂಡ್ ಪೋಸ್ಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರ ಮೇಲ್ಸೇತುವೆ ಮೇಲೆ ರಾತ್ರಿ ಕಾರು ಅಪಘಾತವಾಗಿ ಸ್ಥಳದಲ್ಲಿಯೇ 3 ಸಾವನ್ನಪ್ಪಿದ್ದು 4ರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತರು ಮಂಗಳೂರು ಮೂಲದವರಾಗಿದ್ದು ಕಾರಿನಲ್ಲಿ ಎಲ್ಲರೂ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ನೆಲಮಂಗಲ ಮಾರ್ಗವಾಗಿ ಮಂಗಳೂರಿಗೆ ಹಿಂತಿರುಗುವಾಗ ಕಾರಿನ ಚಾಲಕನ ಅತಿಯಾದ ವೇಗ ಹಾಗೂ ನಿದ್ದೆ ಮಂಪರಿನಿಂದ ರಸ್ತೆ ಪಕ್ಕದಲ್ಲಿದ್ದ ಡಿವೈಡರ್ಗೆ ಗುದ್ದಿ ಮುಂದಿರುವ ವಿದ್ಯುತ್ ಕಂಬಕ್ಕೆ ಗುದ್ದಿದ ಪರಿಣಾಮ ಸ್ಥಳದಲ್ಲಿಯೇ ಕಾರಿನಲ್ಲಿದ್ದ 3 ಸಾವನ್ನಪ್ಪಿದ್ದು ಗುರುತು ಪತ್ತೆಯಾಗಿಲ್ಲ. ರಾಘವೇಂದ್ರ, ಕೇಶವ, ಮಹಾಬಾಲ ಎಂಬುವರಿಗೆ ಗಂಭೀರ ಗಾಯಗಳಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಮೃತರನ್ನು ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಸಂಬಂಧ ಕುದೂರು ಠಾಣೆಯ ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಬಾಕಿ ಇರುವ 15 ತಿಂಗಳ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಆಶಾ ಕಾರ್ಯಕರ್ತೆಯರಿಗೆ 15 ತಿಂಗಳಿಂದ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಧನವನ್ನ ಪಾವತಿಸಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಕಳೆದ 15 ತಿಂಗಳಿಂದ ಬಾಕಿ ಉಳಿಸಿಕೊಂಡಿರುವ MCTS ಪ್ರೋತ್ಸಾಹ ಧನವನ್ನ ಪಾವತಿಸುವವರೆಗೂ ಅನಿರ್ದಿಷ್ಟಕಾಲದವರೆಗೂ ಪ್ರತಿಭಟಿಸಲು ಆಶಾ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ 100 ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಾಕಿ ಇರುವ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಬೇಕೆಂದು ಸಂಘದ ಜಿಲ್ಲಾ ಸಂಘಟನಾಕಾರರಾದ ಮಂಜುಳಾರವರು ಒತ್ತಾಯಿಸಿದರು. ನಾನು ಆಶಾ ಸಂಘಟನೆ ಜಿಲ್ಲಾ ಸಂಘಟನಾಕಾರ್ತಿ. ನಾವು ಇವತ್ತು ಜಿಲ್ಲಾ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆಶಾ ಕಾರ್ಯಕರ್ತರ ಒಂದು ಸಂಘದಿಂದ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆ ರಿಜಿಸ್ಟರ್ಡ್ UTUC ಸಂಯೋಜಿತಗೊಂಡಿದೆ. ಇದು ರಾಜ್ಯದಲ್ಲಿ 40,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರನ್ನು ನೇಮಕಾತಿ ಮಾಡಿಕೊಂಡಿದ್ದಾರೆ. ಆಶಾಗಳ ಕೆಲಸ ತಾಯಿ ಮತ್ತು ಶಿಶು ಮರಣವನ್ನು ತಡೆಗಟ್ಟೋದ್ರ ಜೊತೆಗೆ ಅವರು ಬೇರೆ ಬೇರೆ ಸರ್ವೆಗಳನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಯಾವುದೇ ನಿಗದಿತ ವೇತನ ಅಂತ ಇಲ್ಲ. ಈಗಾಗಲೇ ಜನವರಿ 3, 2020 ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಸುಮಾರು 20,000ಕ್ಕೂ ಹೆಚ್ಚು ಜನ ಆಶಾ ಕಾರ್ಯಕರ್ತರು ಸೇರಿಕೊಂಡು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ. ಅದು ಇಡೀ ರಾಜ್ಯದಾದ್ಯಂತ ಸುದ್ದಿಯಾಗಿದೆ. ಹೋರಾಟದ ಜಾಗಕ್ಕೆ ಬಂದಂಥ ಅಧಿಕಾರಿಗಳಾಗಲಿ ಯಾರೊಂದಲ್ಲೂ ಕೂಡ ಒಂದು ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ ನಮಗೆ. ನಾವು ಬಿಡುಗಡೆ ಮಾಡ್ತೀವಿ ಇಲ್ಲ ಇದನ್ನು ಹೇಳದೇ ಇವತ್ತು ಆರೋಗ್ಯ ಇಲಾಖೆಯವರು ಎಂಥ ಕೆಟ್ಟ ಎಂಥ ಒಂದು ಕೀಳು ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಅವ್ರಿಗೆ ಬೆದರಿಕೆ ಹಾಕೋದು. ಇದನ್ನ ಆಶಾಗಳಿಗೆ ಕೆಲಸ ಮಾಡಿ ಬನ್ನಿ, ನಿಮ್ಮ ಸ್ಯಾಲ್ರಿ ಕಟ್ ಮಾಡ್ತೀವಿ, ನಿಮ್ಮ ಪ್ರೋತ್ಸಾಹನ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾಯಿದ್ರೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಆಶಾಗಳು ಕೆಲಸ ಮಾಡೋದಿಲ್ಲ ಮಾಡೋದಿಲ್ಲ ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ನಡೆ ಅಂತಾದರೆ ಸರ್ಕಾರ ಆದಷ್ಟು ಬೇಗ ಮಾತುಕತೆ ಕರಿಬೇಕು. ಆಶಯಗಳ ಬೇಡಿಕೆ ಈಡೇರಿಸೋವರೆಗೂ ಕೂಡ ನಾವು ಕೆಲಸ ಮಾಡೋದಿಲ್ಲ. ಅಲ್ಲಿಗೂ ಅವ್ರು ಬಗ್ಗಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಬೆಂಗಳೂರು ಕಡೆ ಪ್ರಯಾಣ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ NSwami, ರತ್ನಮ್ಮ, ಕಲ್ಯಾಣಿ, ಅಶ್ವಿನಿ, ಪದ್ಮರೇಖಾ, ಮೀನಾಕ್ಷಿ ಮತ್ತಿತರರು ಪಾಲ್ಗೊಂಡಿದ್ದರು. ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರು ಅಪಪ್ರಚಾರಗಳಿಗೆ ಕಿವಿಗೊಡಬಾರದೆಂದು ಸಚಿವ JC ಮಾಧುಸ್ವಾಮಿ ತಿಪಟೂರಿನಲ್ಲಿ ಮನವಿ ಮಾಡಿದ್ದಾರೆ.
ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರು ಯಾವುದೇ ಅಪಪ್ರಚಾರಗಳಿಗೆ ಕಿವಿಕೊಡದೆ ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಸಂಪೂರ್ಣ ಸಹಕಾರ ನೀಡಿ ಎಂದರು. ತಿಪಟೂರು ತಾಲೂಕಿನ ಕೊನೆಹಳ್ಳಿಯ ಗಡಿಭಾಗದಲ್ಲಿ ತಾಲೂಕಿನ ಒಳಗೆ ನಡೆಯಲಿರುವ ಸುಮಾರು 57 ಕಿಲೋಮೀಟರ್ ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಭೂಸ್ವಾಧೀನ ಕಾಯ್ದೆ ಪ್ರಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಒಂದು ವೇಳೆ ಪರಿಹಾರ ನೀಡುವುದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಾತುಕತೆ ಮೂಲಕ ಬಗೆಹರಿಸೋಣ. ಭೂ ಪರಿಹಾರ ವಿಚಾರದಲ್ಲಿ ಕೆಲವರು ರೈತರನ್ನು ದಿಕ್ಕು ತಪ್ಪಿಸುತ್ತಿದ್ದು ಈ ಬಗ್ಗೆ ಸಂತ್ರಸ್ತ ರೈತರು ಎಚ್ಚರದಿಂದಿರಬೇಕು ಎಂದರು. ಹಿತಾಸಕ್ತಿ ಕಾಯಲು ಬದ್ಧವಾಗಿದ್ದು ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ. ತೀವ್ರ ಬರದಿಂದ ತತ್ತರಿಸುತ್ತಿರುವ ತಿಪಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿಗೆ ಬಂದಿರುವ ಎತ್ತಿನಹೊಳೆ ಯೋಜನೆ ಸಂಪೂರ್ಣವಾಗಲು ರೈತರ ಜನರ ಸಹಕಾರ ಮುಖ್ಯವಾಗಿದೆ ಎಂದರು. ಯಾವ ಕೆರೆ ಬಿಟ್ಟು ಹೋಗೈತೆ ಹಿಂದೆ, ಆ ಕೆರೆಗಳಿಗೆ ಏನಾದರೂ ನೀರು ಕೊಡ್ಲಿಕ್ಕೆ ಒಂದು ಯೋಜನೆ ಮಾಡೋಣ ಅಂತ ಹೇಳಿ ಎಲ್ಲ ಕೆರೆ ನಾನು ಅವರು ಕೂತು ನೋಡ್ಕೊಂಡು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಸೆಕ್ರೆಟರಿನ ಕರ್ಕೊಂಬಂದು ನೋಡಿದ್ದೀವಿ. 170-200 ಕೋಟಿ DPR ಆಗಿದೆ, ಕ್ಯಾಬಿನೆಟಲ್ಲಿ ಇತ್ತು. ಇದು ಈ ನಾಲೆಗಳು ಅರಿಯಕ್ಕೆ ಶುರು ಮಾಡೋದಕ್ಕೆ ಮೊದಲೇ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಈ ಯೋಜನೆ 2013 ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜಾರಿಗೆ ಬಂದಿತ್ತು. ನಂತರ ಸಿದ್ದರಾಮಯ್ಯರವರ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅನುಷ್ಠಾನವಾಯಿತು. ದುರಾದೃಷ್ಟವಶಾತ ಎತ್ತಿನಹೊಳೆ ಯೋಜನೆ ಈ ಭಾಗದಲ್ಲಿ ಹಾದು ಹೋದರೂ ಚಿಕ್ಕನಾಯಕನಹಳ್ಳಿ ಗುಬ್ಬಿ ತಿಪಟೂರು ತಾಲೂಕಿಗೆ ನೀರು ಸಿಗದಂತಾಗಿತ್ತು. ಈಗ ಸಚಿವ ಮಾಧುಸ್ವಾಮಿ ಮತ್ತು ತಾವು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಇಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ನಂತರ 1.7 TMC ನೀರು ಹರಿಸಿಕೊಳ್ಳಲು ಒಪ್ಪಿಗೆ ಸೂಚಿಸಿದ್ದು ಈ ಕಾರ್ಯ ನೆರವೇರಲು ರೈತರು ಸಹಕರಿಸಬೇಕು ಎಂದರು. ಆಸೆ ಇದೆ ನಮ್ಗೆ ಮುಂದಿನ ವರ್ಷವೇ ಎತ್ತಿನೊಳೆ ನೀರು ಪಂಪ್ ಆಗ್ಲಿ ಅಂತ, ಆದ್ರೆ ಎಷ್ಟು ಮಟ್ಟಿಗೆ ಅದು ಆಗತ್ತೆ ಅನ್ನುವಂಥದ್ದು ನೋಡೋಣ. ಯಾಕೆಂದ್ರೆ ಪೂರ್ಣ ಕೆಲ್ಸ ಆಗ್ಬೇಕು. ಒಂದಂತೂ ಅರ್ಧಂಬ ಆ ಕಡೆ ಕೆಲ್ಸ ಮುಗಿದೇ ಇದ್ರೂ ಬೇಕಾದ್ರೆ ಈ ಕಡೆಗಂತೂ ಪಂಪ್ ಮಾಡ್ಬೋದು. ಅದರಿಂದ ನಮ್ಮ ಎಲ್ಲ ಅಫಿಷಿಯಲ್ಸ್ ಆಗಿ ತಿಪ್ಪು ತಾಲೂಕು ತನಕ ಬಂದ್ರು ಮುಂದಿನ ವರ್ಷ ಪಂಪ್ ಮಾಡಿ ಅಂತ ಕೇಳ್ಕೊಂಡು ಭಗವಂತ ಅದಕ್ಕೆ ಸಹಕಾರ ಕೊಡ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ಈ ಪ್ರಯತ್ನಕ್ಕೆ ಪೂರ್ಣವಾಗಿ ಹೋರಾಟಕ್ಕೆ ಸಹಕಾರ ಮಾಡಿಕೊಟ್ಟಂತ ಮಾಧುಸ್ವಾಮಿಯವ್ರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾರೆ. ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್, ಸರ್ಕಾರದ ಕಾರ್ಯದರ್ಶಿ ಹಾಗೂ ವಿಜೆಎಂಎಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಲಕ್ಷ್ಮಣ್ ರಾವ್ ಪೇಶ್ವೆ, ಮುಖ್ಯ ಇಂಜಿನಿಯರ್ ಮಾಧವ್, ಸೂಪರಿಂಟೆಂಡೆಂಟ್ ಕೆಎಸ್ ಈಶ್ವರಪ್ಪ, ಇಇ ಕಲ್ಬುರ್ಗಿ, ಗುತ್ತಿಗೆದಾರರಾದ ಮೆಪಿಎಲ್ಆರ್ ಕನ್ಸ್ಟ್ರಕ್ಷನ್, ಜಿಕೆ ಶಂಕರಪ್ಪ ಕನ್ಸ್ಟ್ರಕ್ಷನ್, ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್, ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್, ತಹಶೀಲ್ದಾರ್ ಬಿ ಆರತಿ ಸೇರಿದಂತೆ ಮುಖಂಡರುಗಳಾದ ಗಂಗರಾಜು, ಗಂಗಾಧರ್, ಎಂಆರ್ ಸಂಗಮೇಶ್ ಸೇರಿದಂತೆ ಅನೇಕರಿದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಮತದಾರರ ಪಟ್ಟಿಯಿಂದ ಸಾವಿರಾರು ಸದಸ್ಯರನ್ನ ಕೈಬಿಟ್ಟಿದ್ದಕ್ಕಾಗಿ ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ವಿರುದ್ಧ ಸದಸ್ಯರೇ ಪ್ರತಿಭಟಿಸಿದರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಮತದಾರ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ಸಾವಿರಾರು ಸದಸ್ಯರನ್ನು ಕೈಬಿಟ್ಟು ಮತದಾರ ಪಟ್ಟಿ ತಯಾರಿಸಲಾಗಿದೆ. ಸಂಘದ ಆಡಳಿತ ಮಂಡಳಿಯೊಂದಿಗೆ ಕೈ ಜೋಡಿಸಿರುವ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ರಮವೆಸಗಿದ್ದಾರೆಂದು ಆರೋಪಿಸಿ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೆಲ ಸದಸ್ಯರು ಸಂಘದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಹೊಣಕೆರೆ ನಿಂಗರಾಜು ಮಾತನಾಡಿ, 4,000 ಸದಸ್ಯರಿರುವ ಸಂಘದಲ್ಲಿ ಈಗ ಕೇವಲ 2,000 ಮಂದಿಗೆ ಮಾತ್ರ ಸದಸ್ಯ ನೀಡಲಾಗಿದೆ. ಇದರಿಂದಾಗಿ ಮುಂಬರುವ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲಬಹುದು ಎಂಬ ದುರುದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಎಂದು ದೂರಿದರು. ಸೋಮವಾರದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಂಘದ ಸದಸ್ಯ ಕಲ್ಲನಾಗತಿಹಳ್ಳಿ ರವಿಕುಮಾರ್ ಮಾತನಾಡಿ, 4,000-5,000 ಸದಸ್ಯರಿರುವ ಸಂಘದಲ್ಲಿ ಕೇವಲ 1,713 ಜನರನ್ನು ಮಾತ್ರ ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನು ಮತ ಚಲಾಯಿಸಿದ್ದೆ, ಆದರೆ ಇಂದು ಮತದಾರ ಪಟ್ಟಿಯಿಂದ ತೆಗೆದುಹಾಕಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಏಕಪಕ್ಷೀಯ ನಿರ್ಧಾರಗಳನ್ನು ಆಡಳಿತ ಮಂಡಳಿ ತೆಗೆದುಕೊಂಡು ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಕೋರಂ ಇಲ್ಲದಿದ್ದರೂ ಜನರಲ್ ಬಾಡಿ ಸಭೆ ನಡೆಸಿದ್ದಾರೆ. ಅಧಿಕಾರಿಗಳು ಗೈರು ಹಾಜರಾದ ಸಂಘದ ಕೆಲ ಸದಸ್ಯರ ಮನೆಗಳ ಹತ್ತಿರ ತೆರಳಿ ಸಭಾ ನಡವಳಿ ಪುಸ್ತಕಕ್ಕೆ ಸಹಿ ಪಡೆದಿದ್ದಾರೆ. ಇಂದು ಮತದಾನ ಹಕ್ಕನ್ನು ನಮ್ಮಿಂದ ಕಸಿದಿದ್ದಾರೆ. ಸಂಘದ ವ್ಯಾಪ್ತಿ ಮೀರಿ ಸದಸ್ಯರಲ್ಲದವರಿಗೆ ಸಾಲ ನೀಡಿ ಸಹಕಾರಿ ಸಂಘದ ನಿಯಮಾವಳಿಗಳನ್ನೇ ಗಾಳಿಗೆ ತೂರಲಾಗಿದೆ. ಸಂಘದಲ್ಲಿ 1,000 ರೂಪಾಯಿ ವ್ಯವಹಾರ ನಡೆಸಲಾಗಿದೆ. ಕೂಡಲೇ ಮೇಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಂಘದ ಚುನಾವಣೆಯನ್ನು ಮುಂದೂಡಬೇಕಾಗಿ ಮನವಿ ಮಾಡಿದರು. ಇಲ್ಲಿ ನಮ್ಮ ಮಾಯಸಂದ್ರ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತದಾರ ಪಟ್ಟಿಯಲ್ಲಿ ಕೆಲವು ಹಿತ ಒಳ ಒಪ್ಪಂದಗಳಿಂದ ಸುಮಾರು 4,000 ಇರ್ತಕ್ಕಂತಹ ಮತವನ್ನು 2,000 ಸೀಮಿತಗೊಳಿಸಿ ಅವರ ಬೆಳೆ ಬೇಯಿಸಿಕೊಳ್ಳಿಕ್ಕೆ ನಮ್ಮ ಸಹಕಾರ ಸಂಘದ ಏನು ನಮ್ಮ ಸಹಕಾರ ಬಂಧುಗಳನ್ನು ಏನು ನಿಷ್ಪ್ರಯೋಜಕರನ್ನು ಮಾಡಿದ್ರು
ಅದರ ವಿರುದ್ಧವಾಗಿ ನಮ್ಮ ಏನು ಮತದಾರ ಪಟ್ಟಿಯಲ್ಲಿ ಕೈಬಿಟ್ಟಿರ್ತಕ್ಕಂತಹ ಹಾಗೂ ವಿದೇಶಿಗಳು ಕೂಡ ಒಂದು ಒಪ್ಪಂದದ ಒತ್ತಾಯದ ಮೇರೆಗೆ ಕೂಡ ಅವರನ್ನ ಈ ಮತದಾರ ಪಟ್ಟಿಯಲ್ಲಿ ಸೇರಿಸಿ ಅವರಿಗೆ ಅವರ ಹಕ್ಕನ್ನು ಕೊಡಿಸಬೇಕು ಅಂತ ಹೇಳಿ ನಿನ್ನೆ ಬೆಳಗ್ಗೆಯಿಂದ ಒಂದು ಹೋರಾಟ ಸಾಮೂಹಿಕ ಹೋರಾಟವನ್ನು ಶಾಂತಿಯುತವಾಗಿ ನಡೆಸಿ. ಇನ್ನು ಪ್ರತಿಭಟನೆಯಲ್ಲಿ ಕರುನಾಡ ಸೇನೆಯ ಕರಿಬಸವಯ್ಯ, ರಾಮಕೃಷ್ಣಯ್ಯ, ದೇವರಾಜ್, ರಮೇಶ್, ರಂಗನಾಥ್, ಮಂಜುನಾಥ್, ಪರ್ವಿನ್ ಪಾಷಾ, ಜವರಪ್ಪ ಇತರರು ಹಾಜರಿದ್ದರು. ರೈತ ಸಂಘಟನೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ ಕರೆ ನೀಡಿದ ಅಖಿಲ ಭಾರತ ಮುಷ್ಕರಕ್ಕೆ ಕುಣಿಗಲ್ನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರೈತ ಸಂಘಟನೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ ಕರೆ ನೀಡಿದ ಅಖಿಲ ಭಾರತ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮುಷ್ಕರಕ್ಕೆ ಸಹಕಾರ ನೀಡುವಂತೆ ಸಮಿತಿಯ ಮುಖ್ಯಸ್ಥ ಅಬ್ದುಲ್ ಮುನಾಫ್ ಮಂಗಳವಾರದಿಂದಲೇ ವ್ಯಾಪಕ ಪ್ರಚಾರವನ್ನ ಮಾಡಿ ಮನವಿ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ. ಶಾಲಾ, ಕಾಲೇಜು, ಬಸ್, ಆಟೋ, ಸರಕು ಸಾಗಣೆ, ವಾಹನ ಸಂಚಾರ ಎಂದಿನಂತೆ ಇದ್ದರೆ ಕೆಲವಾರು ಕಾರ್ಮಿಕ ಸಂಘಟನೆಗಳು ಮಾತ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿಲೀನದ ಭೀತಿ ಎದುರಿಸುತ್ತಿರುವ ರಾಜ್ಯದಲ್ಲಿ ಸ್ಥಾಪಿತವಾದ ಬ್ಯಾಂಕ್ ಸಿಬ್ಬಂದಿ ಪಾಲ್ಗೊಂಡ ಕಾರಣ ಬ್ಯಾಂಕ್ ವಹಿವಾಟುಗಳು ಸ್ತಬ್ಧಗೊಂಡಿತ್ತು. ಪೊಲೀಸರು ಮೆರವಣಿಗೆಗೆ ಅವಕಾಶ ನಿರಾಕರಿಸಿದ್ದರಿಂದ ಪಟ್ಟಣದ ಹುಚ್ಚಮಾಸಿಗೌಡ ವೃತ್ತದಲ್ಲಿ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ರಸ್ತೆಯಲ್ಲಿ ಕುಳಿತು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದರು. ರಸ್ತೆಗೆ ಅಡ್ಡ ಕುಳಿತವರನ್ನ ಬಲವಂತವಾಗಿ ಪೊಲೀಸರು ತೆರವುಗೊಳಿಸಲು ಮುಂದಾದಾಗ ಆಯೋಜಕರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಪೊಲೀಸರ ಕ್ರಮದಿಂದ ವಾಹನ ಸಂಚಾರ ವ್ಯವಸ್ಥೆ ಸುಗಮವಾಯಿತು. ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ರೈತರ ಉದ್ದಾರ ಮಾಡುತ್ತೇನೆಂದು 22 ರಾಜ್ಯದಲ್ಲಿ 340 ರ್ಯಾಲಿ ನಡೆಸಿ ರೈತರಿಗೆ ಅನುಕೂಲವಾಗುವ ಸ್ವಾಮಿನಾಥನ್ ವರದಿ ಜಾರಿ ಮಾಡುತ್ತೇನೆ ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾನಿ ಅಂಬಾರಿ ಪರ ನಿಂತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ರೈತ ಸಂಕಷ್ಟದಲ್ಲಿದ್ದರೆ ರೈತರ ನೆರವಿಗೆ ಬಾರದೆ ಸಂಕಷ್ಟದಲ್ಲಿದ್ದ ರೈತರಿಂದಲೂ ಸಾಲ ವಸೂಲಿ ಮಾಡಿಸಿದ ಕೀರ್ತಿ ಮೋದಿಯವರಿಗೆ ಸಲ್ಲುತ್ತದೆ. ಇವರು ಧರ್ಮಾಧಾರಿತ ದೇಶಭಕ್ತಿಯನ್ನ ಆಧರಿಸಿ ರಾಜಕಾರಣ ಮಾಡುತ್ತಾ ದೇಶದ ಶ್ರಮಿಕ ವರ್ಗವನ್ನ ಸಂಕಷ್ಟಕ್ಕೆ ಗುರಿ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವವರನ್ನ ಪೊಲೀಸರು ಬಳಸಿ ಹತ್ತಿಕ್ಕುವ ಯತ್ನ ಮಾಡುತ್ತಿದ್ದು ಇವರಿಗೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಕೊಡ್ತೀವಿ ಆದ್ರೆ ಬೀದಿಗೆ ಬಿದ್ದಿರ್ತಕ್ಕಂತ ಜನರಿಗೆ ಏನ್ ಕೊಟ್ರಿ ನೀವು? ಇವತ್ತು ಅವ್ರು ಸಾಲ ವಸೂಲಿ ಮಾಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ. ಯಾಕೆ ರೈತ ಕುಟುಂಬಗಳ ಸಾಲವನ್ನ ಮನ್ನಾ ಮಾಡಲಿಲ್ಲ? ಕೂಲಿ ಕಾರ್ಮಿಕರಿಗೆ ಆದಾಯವನ್ನ ಹೆಚ್ಚಾಗ್ತಕ್ಕಂತ ಒಂದು ಭದ್ರತೆಯನ್ನ ನೀಡ್ತಿಲ್ಲ. ಕೃಷಿ ರೈತರು ದಿವಾಳಿಯಾಗಿ ಊರನ್ ಬಿಟ್ಟು ಪಟ್ಟಣಗಳನ್ನ ಸೇರ್ತಕ್ಕಂತ ಪರಿಸ್ಥಿತಿ ಏನಿದ್ದೀವಿ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿ ಮಾಡ್ತೀವಿ ನಾನು ಅಂತೇಳಿ 360 ಕಡೆ ಭಾಷಣ ಮಾಡಿದಂತ ಪ್ರಧಾನ ಮಂತ್ರಿಗಳು ಆ 302 ಕಡೆನೂ ಕೂಡ ಬಿಜೆಪಿ ಗೆಲ್ಲುತ್ತೆ. ಯಾಕೆ ಅಂದ್ರೆ ರೈತರು ಅವತ್ತು ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿ ಮಾಡ್ತಾರೆ ಅಂತೇಳಿ ಮತವನ್ನ ನೀಡಿದ್ರು ನಿಮ್ಗೆ. ಆದ್ರೆ ಅವರ ಋಣವನ್ನ ತೀರಿಸ್ತಲೆ ಇವತ್ತು ನೀವು ರೈತರನ್ನ ಮರ್ತು. ಅಂಗನವಾಡಿ ಕಟ್ಟಣ ಕಾರ್ಮಿಕ ಸಂಘ, ಎಲ್ಎಸ್ಸಿ ಜಾನ್ಸನ್ ಕಾರ್ಮಿಕ ಸಂಘ, ಗ್ರಾಮ ಪಂಚಾಯತಿ ನೌಕರರ ಸಂಘ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘ, ಇತರೆ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸೈಟ್ಗಳಿಗೆ ಖಾತೆ ಮಾಡಿಸುವ ವಿಚಾರವಾಗಿ ಹಣ ಪಡೆಯುವಾಗ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಣ್ಣ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಸೈಟ್ಗಳಿಗೆ ಖಾತೆ ಮಾಡಿಸುವ ವಿಚಾರವಾಗಿ ಹಣ ಪಡೆಯುವಾಗ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಣ್ಣ ಎಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದು ಅಧಿಕಾರಿಗಳು ಗಂಗಣ್ಣನನ್ನು ವಶಕ್ಕೆ ಪಡೆದಿದ್ದಾರೆ. ತ್ಯಾಮಗೊಂಡ್ಲು ಹೋಬಳಿಯ ತಾವರೆಕೆರೆ ನಿವಾಸಿ ವಾಸುದೇವಮೂರ್ತಿಯವರ ನಿವೇಶನಕ್ಕೆ ಸಂಬಂಧಿಸಿದ ಖಾತೆ ಮಾಡಿಸಿಕೊಡುವ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ನಿನ್ನೆ ಸಂಜೆ ಲಂಚ ಪಡೆಯುವ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಡಿವೈಎಸ್ಪಿ ಗೋಪಾಲ್ ಜೋಗಿನ್ ಮತ್ತು ತಂಡದವರು ಗಂಗಣ್ಣನನ್ನು ವಶಕ್ಕೆ ಪಡೆದು ದಾಖಲಾತಿಗಳ ಪರಿಶೀಲನೆ ನಡೆಸಿ ಅಧ್ಯಕ್ಷ ಗಂಗಣ್ಣನನ್ನು ವಶಕ್ಕೆ ಪಡೆದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಮಣ್ಣೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀನಾರಾಯಣ್ ಭೇಟಿ ನೀಡಿ ಮೊನ್ನೆ ನಡೆದ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ವಿಚಾರವಾಗಿ ತಿಳಿ ಹೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ವಹಿಸುತ್ತೇವೆ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ಈ ತರ ಹಿಂಗೈತೆ ದಯವಿಟ್ಟು ಈ ತರ ಅವಕಾಶ ಮಾಡಿಕೊಡಬೇಡಿ. ಸಾರ್ವಜನಿಕ ಕೆಲಸ ಕಾರ್ಯಗಳನ್ನ ತ್ವರಿತವಾಗಿ ಮಾಡಿ ಅಂತ ಹೇಳಿ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಆದರೂ ಸಹಿತ ಹಿಂಗಾಗಿರೋದು ನಿಜಕ್ಕೂ ಬೇಸರ ಆಗುವಂಥ ವಿಚಾರ.
ವಾಸರಿಗೆಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಇದಕ್ಕೋಸ್ಕರ ಇದು ಮಾಡಿದ್ದಾರೆ. ಸರ್, ನಿಮ್ಮ ಮುಂದಿನ ದಿನಗಳಲ್ಲಿ ಅಧಿಕಾರಿ ವರ್ಗದವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ? ನೆಲಮಂಗಲ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಎಸಿಪಿ ಅಧಿಕಾರಿಗಳು ಸಂಬಂಧಪಟ್ಟ ದಾಖಲಾತಿಗಳನ್ನು ವಶಕ್ಕೆ ಪಡೆದು ಪರಿಶೀಲಿಸಿ ಅಧ್ಯಕ್ಷ ಗಂಗಣ್ಣನನ್ನು ವಶಕ್ಕೆ ಪಡೆದಿದ್ದೇವೆ. ನಂತರ ತನಿಖೆ ನಡೆಸಿ ಉಳಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಸಾರ್ವಜನಿಕರು ನಿರ್ಭೀತಿಯಿಂದ ಇಂತಹ ಅಕ್ರಮಗಳನ್ನು ದೂರು ನೀಡಿದಾಗಲೇ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದರು. ಏಳನೇ ತಾರೀಕು ನಮ್ಮಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಿನ್ನೆ ಕತ್ತಲಾಗಿದ್ದರಿಂದ ಇವತ್ತು ಬೆಳಿಗ್ಗೆ ನಾವು ಬಂದಿದ್ದೀವಿ. ಇವತ್ತು ಅವರು ಫಿರ್ಯಾದಿದಾರರು ಮತ್ತು ಇದರಲ್ಲಿರುವ ಆರೋಪಿತರು ಒಬ್ಬರಿಗೊಬ್ಬರು ಫೋನಲ್ಲಿ ಮಾತಾಡಿಕೊಂಡು ದಾಬಾಸ್ಪೇಟೆ ಒಂದು ಅಂಡರ್ ಬ್ರಿಡ್ಜ್ ಇದೆ ಅಲ್ಲ, ಅಲ್ಲಿ ಬರ್ತೀನಿ, ನೀವು ಅಲ್ಲಿ ಬಂದು ನನಗೆ ದುಡ್ಡು ಕೊಡಿ ಅಂತಂದು ಅಧ್ಯಕ್ಷರು ಹೇಳಿದ ಪ್ರಕಾರ ಅವರಲ್ಲಿ 3,500 ತಕ್ಕೊಡುವಾಗ ಕೊಟ್ಟರು. ಕೊಟ್ಟಾಗ ನಾವು ಅವ್ರನ್ನ ಟ್ರ್ಯಾಪ್ ಮಾಡಿ ಬಂಧಿಸಿದ್ವಿ. ಅದು ಈಗ ಅವ್ರನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದೀವಿ. ಇಲ್ಲಿ ದಾಖಲೆಗಳೇನು ಸಿಕ್ಕಿದೆ? ದಾಖಲೆಗಳು ಅಂತಂದರೆ ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ದಾಖಲಾತಿಗಳನ್ನು ಇದನ್ನು ಮಾಡಿದ್ದೀವಿ. ನಾವು ವಶಕ್ತ ಮುಂದಿನ ಇದೇ ಕ್ರಮಗಳು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರ ಇನ್ವೆಸ್ಟಿಗೇಷನಲ್ಲಿ ಏನಾಗ್ತದೆ ನೋಡು. ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿದ್ದಾರೆ, ಮುಂದೆ ಏನು ಬರುತ್ತೆ ನೋಡೋಣ. ಇನ್ವೆಸ್ಟಿಗೇಷನಲ್ಲಿ ಏನು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಎಸಿಪಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಿವಿಧ ಇಲಾಖೆಗಳಲ್ಲಿ ಜಿಲ್ಲಾ ಮಟ್ಟದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವಂತೆ ಕರ್ನಾಟಕ ವಿಧಾನಮಂಡಲ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಶ್ರೀ ಎಸ್ ಕುಮಾರ್ ಬಂಗಾರಪ್ಪ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುವ ಯೋಜನೆ ಕಾರ್ಯಕ್ರಮಗಳ ಕುರಿತು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಸಮಿತಿಯು ರಚಿಸಲಾದ ನಂತರ ಮೊದಲ ಭೇಟಿಯನ್ನ ಕೋಲಾರ ಜಿಲ್ಲೆಗೆ ನಿಗದಿಪಡಿಸಿಕೊಂಡು ಬರಲಾಗಿದೆ ಎಂದು ತಿಳಿಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನೆ ಮಾಡದೆ ರಾಜ್ಯದ ಗಮನ ಸೆಳೆಯಬೇಕಾದಂತಹ ಅಗತ್ಯ ಬೇಡಿಕೆಗಳು ಹಾಗೂ ನೀತಿಗೆ ಅಗತ್ಯ ಮಾರ್ಪಾಡುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುವುದು ಎಂದು ಕುಮಾರ್ ಬಂಗಾರಪ್ಪ ಅವರು ತಿಳಿಸಿದರು. ಮೂರು ಹೊತ್ತು ಹಾಕ್ಬೇಕು ನಮಗೆ, ನಮ್ಮ ತಾಲೂಕಲ್ಲಿ ನಾವು ಮಾಡಿಕೊಂಡು ಎರಡನೇ ಗ್ರೂಪ್ಗೆ ಇದನ್ನು ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರು ಮತ್ತು ಇವರು ಮಾನಿಟ್ರ್ ಮಾಡ್ತಾರೆ, ಸಿಸಿ ಮಾಡ್ತಾರೆ. ಡಿಸ್ಟಿಕ್ಟಲ್ಲಿ ಡಿಸ್ಟಿಕ್ಟ್ ಆಫೀಸರು ಇಲ್ಲರಿ, ಇದನ್ನು ಪ್ರತಿ ಸ್ಟೇಟಲ್ಲೂ ಕೂಡ ಇದನ್ನು ಮಾಡಬೇಕು ಅಂತೇಳಿ ಇದೆ. ಪ್ರತಿ ದಿನವೂ ಮಾಡ್ತಾರೆ ಎಲ್ಲ ಈ ಗ್ರೂಪಲ್ಲಿ ಎಲ್ಲ ಆಫೀಸರ್ಸ್ ಇದ್ದಾರೆ, ಎಲ್ಲರೂ ನೋಡ್ತಾರೆ. ಇದು ನಮಗೆ ಮಾತ್ರ ಇಂಡಿವಿಜುವಲ್ ಬರೋದು, ಎಲ್ಲರೂ ನೋಡಿಬಿಟ್ಟು ಹೀಗೆ ಪ್ರತಿದಿನ ಅವ್ರಿಗೆ ಏನು ಬಾಳೆಹಣ್ಣು ಕೊಟ್ಟರು ಅಥವಾ ಏನು, ಬಟ್ ಇದನ್ನು ಎವ್ರಿ ಡೇ ಮಾಡ್ತಾರೆ. ಟೇಬಲ್ ಮೇಲೆ ಇರುತ್ತೆ, ಟೇಬಲ್ ಮೇಲೆ ಹಾಕಿ, ಟೇಬಲ್ ಮೇಲೆ ಕೂರಿಸಿ, ಮಕ್ಕಳನ್ನು ಕೂರಿಸಿ, ಎಷ್ಟು ಜನ ಅಟೆಂಡೆನ್ಸ್ ಇದ್ರು ಅಂತೇಳಿ ಹಾಕಿ, ದಿಸ್ ವಿ ಆರ್ ಡೂಯಿಂಗ್ ಇಟ್ ಎವ್ರಿ ಡೇ. ಆ್ಯಂಡ್ ಇದನ್ನು ಕೂಡ ಕೋಲಾರಲ್ಲೂ ಕೂಡ ಆಗಬೇಕು ಅನ್ನೋದು ನಾವು ಸ್ಟೇಟ್ ಕಮಿಟಿಯಿಂದನೂ ಮಾತಾಡಿದ್ದೀವಿ, ಮತ್ತು ಇಟ್ ವಿಲ್ ಬಿ ಡನ್. ಅದಕ್ಕೋಸ್ಕರನೇ ಇವತ್ತು ಒಂದು ಸ್ವಲ್ಪ ಸೀರಿಯಸ್ ಆಗಿ ಕೂತಿದ್ದೀವಿ. ಆ್ಯಂಡ್ ಆಲ್ ಅವರ್ ಹಾಸ್ಪಿಟಲ್ಸ್ ಆಫ್ ಕೋಲಾರ್ ವಿಲ್ ಬಿ ಡನ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾದ ವಸಂತ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕುಣಿಗಲ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ 2018-19 ಸಾಲಿನ ಸುಮಾರು 75 ಲಕ್ಷ ರು ವೆಚ್ಚದ 15 ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ರಂಗನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಜ್ಯ ಸರ್ಕಾರ 2016 ನಿರ್ಣಯದಂತೆ ಗ್ರಾಮ ಠಾಣೆಯನ್ನು ಹೊರತುಪಡಿಸಿ ಕಂದಾಯ ಭೂಮಿಯಲ್ಲಿನ ಪರಿವರ್ತನೆಗೊಳ್ಳದ ಜಮೀನುಗಳಿಗೆ ಪುರಸಭೆಯಲ್ಲಿ ಖಾತೆ ನೀಡುವುದಕ್ಕೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಸಮಸ್ಯೆ ಇತ್ಯರ್ಥಕ್ಕೆ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ 2018-19 ಸಾಲಿನ 14 ಹಣಕಾಸು ಯೋಜನೆ ಅಡಿಯಲ್ಲಿ 75 ಲಕ್ಷ ರು ವೆಚ್ಚದ 15 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ
ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು 2016ರಲ್ಲಿ ಗ್ರಾಮ ಠಾಣೆಯನ್ನು ಹೊರತುಪಡಿಸಿ ಕಂದಾಯ ಭೂಮಿಯಲ್ಲಿ ಪರಿವರ್ತನೆ ಆಗದ ಕಂದಾಯ ಭೂಮಿ ನಿವೇಶನಕ್ಕೆ ಖಾತೆ ಮಾಡಿಕೊಡುವುದನ್ನು ನಿಷೇಧಿಸಿ ಅಕ್ರಮ ಸಕ್ರಮ ಯೋಜನೆ ಅಡಿ ಮಾಡಿಸಿಕೊಳ್ಳಲು ಅವಕಾಶ ನೀಡಿದ ಅವಧಿ ಮುಗಿದಿದೆ. ಆದರೆ ಇದೀಗ ಖಾತೆ ಮಾಡಿಕೊಡಲು ಸಾಕಷ್ಟು ಅಡೆತಡೆ ಇರುವ ಕಾರಣ ಇಡೀ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಇದೆ ಸಮಸ್ಯೆ ಇರುವುದರಿಂದ ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಗಮನಕ್ಕೆ ತಂದು ಅನುಕೂಲವಾಗುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸಲು ಶ್ರಮಿಸಲಾಗುವುದು. ಸಂಸದ ಡಿಕೆ ಸುರೇಶ್ ಅವರ ಕಾಳಜಿಯಿಂದ 5 ಕೋಟಿ ರೂ ವೆಚ್ಚದಲ್ಲಿ ಪುರಸಭೆಯ ನೂತನ ಕಟ್ಟಡ ಕಾಮಗಾರಿ ಇನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲು ಅಧಿಕಾರಿಗಳ ಮೇಲೆ ಸತತ ಒತ್ತಡ ಹಾಕುತ್ತಿರುವುದಾಗಿ ತಿಳಿಸಿದರು. ಹಿನ್ನೆಲೆಯಲ್ಲಿ ಇವತ್ತು ಪೂಜೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆಯೇ ಜನಗಳ ಜೊತೆ ಸಂಪರ್ಕದಲ್ಲಿಟ್ಕೊಂಡು ಅವರ ಜೊತೆ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳನ್ನು ವಿಚಾರಿಸ್ಕೊಂಡು ಇವತ್ತು ನಗರದ ಸುತ್ತ ಎಲ್ಲ ಪ್ರದಕ್ಷಿಣೆಯನ್ನು ಮಾಡುತ್ತಾ ಸಮಸ್ಯೆಗಳನ್ನು ಅರಿಯುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಮತ್ತು ಕೌನ್ಸಿಲರ್ಸ್ಗಳು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಖಾತಗಳು ಮಾಡಬೇಕು ಅಂತಿದ್ದೀನಿ. ಇವತ್ತು ಹಳೆ ಗ್ರಾಮ ಠಾಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಈ ಖಾತಗಳು ಬೇಕಾಗಿದೆ ಅಂತ ಬೇಡಿಕೆ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿರುವ ನಿವೇಶನ ರಹಿತರನ್ನ ಗುರುತಿಸಿ ಅವರಿಗೆ ನಿವೇಶನ ಕಲ್ಪಿಸಿಕೊಡಲು ತಾವೇ ಖುದ್ದಾಗಿ ಪ್ರತಿಯೊಬ್ಬ ಫಲಾನುಭವಿ ಮನೆಗಳಿಗೆ ಭೇಟಿ ಮಾಡಿ ನಿವೇಶನ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಾಮಗಾರಿ ಪೂಜೆಗೆ ಆಗಮಿಸಿದ ಶಾಸಕರು ಆಯಾ ವಾರ್ಡಿನ ಬಹುತೇಕ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಹವಾಲು ಸ್ವೀಕರಿಸಿದರು. ಪುರಸಭೆ ಚುನಾಯಿತ ಸದಸ್ಯರಾದ ರಾಮಣ್ಣ, ಅರುಣ್ ಕುಮಾರ್, ಮಾಜಿ ಸದಸ್ಯ ಧನಂಜಯ, ಪ್ರಮುಖರಾದ ಯೂಸುಫ್, ರೇಣುಕಪ್ಪ, ಚಂದ್ರಶೇಖರ್, ಚಂದ್ರಗೌಡ, ಮುಖ್ಯಾಧಿಕಾರಿ ರಮೇಶ್, ಸಿಬ್ಬಂದಿಗಳಾದ ಮಮತಾ, ಸುಮಾ, ಚಂದ್ರಶೇಖರ್, ಭೈರಪ್ಪ ಇತರರು ಇದ್ದರು. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿಯಿಂದ ಹೋಮ ಮತ್ತು ಪಡಿಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಸ್ವಾಮಿ ಅಯ್ಯಪ್ಪರವರಿಗೆ ವಿಶೇಷ ಪೂಜೆ ಮತ್ತು ಭಜನೆ ಕಾರ್ಯಕ್ರಮ ನಡೆಯಿತು. 28ನೇ ವರ್ಷದ ವೈಭವ ಕುರಿತ ಹೋಮ ಮತ್ತು ಪಡಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೋಮ ಹವನ ಜೊತೆಗೆ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ನಡೆಯಿತು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ರಾಷ್ಟ್ರವ್ಯಾಪಿ ಕರೆ ನೀಡಿದ್ದ ಬಂದ್ಗೆ ತಿಪಟೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ರಾಷ್ಟ್ರವ್ಯಾಪಿ ಕರೆ ನೀಡಿದ್ದ ಬಂದ್ಗೆ ತಿಪಟೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಒಳನಾಡು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಉಚ್ಚಜಿ ರಾಜಣ್ಣ ಮಾತನಾಡಿ, ಬಿಜೆಪಿ ಸರ್ಕಾರ ಜನಪರವಾದಂತಹ ಚಳುವಳಿಗಳನ್ನ ಹತ್ತಿಕ್ಕುವ ಮೂಲಕ ರೈತ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿರುವುದು ಖಂಡನೀಯ. ನ್ಯಾಯಪರವಾದಂತಹ ಸಾಮಾಜಿಕ ಹೋರಾಟಗಳು ಯಾವುದೇ ತರಹದ ಬಾಹ್ಯ ಒತ್ತಡಗಳಿಗೆ ಮಣಿಯುವುದಿಲ್ಲ. ಒತ್ತಡದ ಮೂಲಕ ಚಳುವಳಿಗಳನ್ನ ನಿಯಂತ್ರಿಸಬಹುದು ಎನ್ನುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭ್ರಮೆಯಿಂದ ಹೊರಬರಬೇಕು. ನ್ಯಾಯಪರವಾದ ಹೋರಾಟದಲ್ಲಿ ನ್ಯಾಯಕ್ಕೆ ಹಾಗೂ ಸಂವಿಧಾನಕ್ಕೆ ಎಂದಿಗೂ ಜಯ ಸಿಕ್ಕೇ ಸಿಗುತ್ತದೆ ಎಂದು ತಿಳಿಸಿದರು. ಅಧಿಕೃತವಾಗಿ ನಿಮ್ಮ ಬಾಯಿ ಮಾತಿನ ಉತ್ತರ ಬೇಕಿಲ್ಲ. ಸರ್ಕಾರದ ಆದೇಶ ಪ್ರತಿ ಕೊಡೇಂದ್ರೆ ಕೊಡ್ತಾ ಇಲ್ಲ. ಅದಕ್ಕೂ ಮುಖ್ಯವಾಗಿ ಹೋರಾಟಗಾರರು ನೀವು ಬರಂಗಿಲ್ಲ, ನಾವು ನಮಗೆ ಬೇಕಾದರೂ ಸೇರ್ಸ್ಕೊಂಡು ಉದ್ಘಾಟನೆ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತೇನಾಗಿದೆ ಅಂದ್ರೆ ನಮಗೆ ಹೋರಾಟಗಾರರಿಗೆ ನಮ್ಮ ಕಾಲಿಗೆ ದೊಡ್ಡದೊಂದು ಗುಂಡನ್ನ ಕಟ್ಟಿದ್ದಾರೆ. ನಾವು ಹೋರಾಟ ಅನ್ನ ಬೆಂಡನ್ನ ಕಟ್ಕೊಂಡಿದ್ದೀವಿ, ನಮ್ಮನ್ನು ನೀರ್ಗೆ ಹಾಕಿದ್ದಾರೆ. ಆ ಗುಂಡು ನಮ್ಮನ್ನ ಮುಳುಸೋ ಪ್ರಯತ್ನ ಮಾಡ್ತಾ ಇದೆ, ನಮ್ಮ ಹೋರಾಟದ ಬೆಂಡು ನಮ್ಮನ್ನ ಉಳಿಸೋ ಪ್ರಯತ್ನ ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ನಮ್ಮನ್ನು ನೂಕಿದೆ. ಹಾಗಾಗಿ ಈ ವಿಷದ ಹಾವಿನ ಕಾರ್ಕೋಟಕ ವಿಷದ ಹಾವಿನ ವ್ಯವಸ್ಥೆ ಅಂತಿರುವಂತಹ ಈ ಸಮಾಜದಲ್ಲಿ ಅದೊಂದು ಬೃಹದಾಕಾರದಿಂದ ಹಾವಿನ ಎಡೆ ಇದೆ. ಅದ್ರ ನೆರಳಿನಲ್ಲಿ ನಾವೆಲ್ಲ ಇದ್ದೀವಿ. ನಾವು ಸುಮ್ಮನಿದ್ರೆ ಆ ಎಡೆ ಸುಮ್ಮನಿರ್ತದೆ. ನಾವು ಸ್ವಲ್ಪ ಮಿಸ್ ಮಾಡಿ ಆಚೆ ಎದ್ದು ಹೋಗ್ಬೋದ್ರೆ ಕಚ್ಚುವಂತ ಪ್ರಯತ್ನ ಮಾಡ್ತದೆ. ನಾವು ಅದ್ರ ಬಾಲದ ಕೆಳಗಿದ್ದು ಬಾಲ ಮುಟ್ಟೋದ್ರಿಂದ ಪ್ರಯೋಜನ ಇಲ್ಲ. ಹಾವಿಗಿಂತ ಬೃಹದಾಕಾರದಲ್ಲಿ ನಮ್ಮ ಸಂಘಟನೆ ಬೆಳೆದ್ರೆ ಅದು ನಮಗೊಂದು ಕೇವಲ ಕೀಟ ಅಷ್ಟೇ, ಒಂದು ವಿಷಜಂತು. ಆ ವಿಷಜಂತುವನ್ನ ಕಿತ್ತಾಕ ನಿಟ್ಟಿನಲ್ಲಿ ಹೋರಾಟಗಾರರ ಸಂಖ್ಯೆ ಬೆಳಿಬೇಕಾಗಿದೆ. ಇಲ್ಲಾಂದ್ರೆ ಅದು ಅಗಾಧವಾದ ಆಗುವಂತ ನಾವು ಕೆಳಗಡೆ
ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಸಿಐಟಿಯು ಅಧ್ಯಕ್ಷರಾದ ಅನಸೂಯಮ್ಮ ಮಾತನಾಡಿ, ಕಾರ್ಮಿಕರು ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಗಳಿಂದಾಗಿ ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ. ಕಾರ್ಖಾನೆಗಳು ಮುಚ್ಚುತ್ತಿವೆ. ಬೆಲೆ ಏರಿಕೆ ಪರಿಣಾಮವಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ. ಸರ್ಕಾರ ಈ ಕೂಡಲೇ ಕಾರ್ಮಿಕ ಪರವಾದಂತಹ ನೀತಿಯನ್ನ ಜಾರಿಗೊಳಿಸಬೇಕು, ಚಳವಳಿಗಳನ್ನ ಹತ್ತಿಕ್ಕುವ ಕೃತ್ಯವನ್ನ ಕೈಬಿಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ, ಮಾಜಿ ಅಧ್ಯಕ್ಷ ಸಿಬಿ ಶಶಿಧರ್, ಪ್ರಾಂತ ರೈತ ಸಂಘದ ಅಧ್ಯಕ್ಷ ಚನ್ನಬಸವಣ್ಣ, ಆರ್ಎಸ್ಕೆ ಅಧ್ಯಕ್ಷರಾದಂತಹ ಸ್ವಾಮಿ, ಬೆಳೆಕಾವಲು ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ಹಟ್ಟಿ, ಸ್ವಾಮಿ ಮನೋಹರ್ ಪಾಟೀಲ್ ಪುಂಡರೀಕ ಮುಂತಾದವರು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಈಚೆಗೆ ನಿಧನರಾದ ರೈತ ನಾಯಕ ಕೆಎಂ ನಿಜಾನಂದ ಮೂರ್ತಿರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಿತ್ಯ ಹೋರಾಟದ ಬದುಕು ನಡೆಸುವ ವರ್ಗವಾದ ರೈತಾಪಿ ಜನರ ಬೆಂಬಲಕ್ಕೆ ನಿಂತಿದ್ದ ರೈತ ಹೋರಾಟಗಾರ ನಿಜಾನಂದ ಮೂರ್ತಿ ಅಗಲಿಕೆ ತಾಲೂಕಿನ ಕೃಷಿಕರ ಸಂಘಟನೆಗೆ ದೊಡ್ಡ ನಷ್ಟ ಉಂಟಾಗಿದೆ ಎಂದು ರೈತ ಸಂಘದ ತಾಲೂಕು ಉಪಾಧ್ಯಕ್ಷ ಶಿವಕುಮಾರ್ ವಿಷಾದಿಸಿದರು. ಗುಬ್ಬಿಯ ಕೃಷಿ ಇಲಾಖೆಯ ಆವರಣದಲ್ಲಿನ ಕೃಷಿಕ ಸಮಾಜ ಸಭಾಂಗಣದಲ್ಲಿ ನಡೆದ ಕೆಎಂ ನಿಜಾನಂದ ಮೂರ್ತಿ ಅವರಿಗೆ ಅಶ್ರುತಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 35 ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಸಿದ ನಿಜಾನಂದ ಮೂರ್ತಿ ಅವರ ಹೋರಾಟಗಳು ಎಂದಿಗೂ ವಿಫಲವಾಗಿಲ್ಲ. ನ್ಯಾಯಸಮ್ಮತ ಜನಪರ ಯಾವುದೇ ಧರಣಿ ಪ್ರತಿಭಟನೆಗಳನ್ನು ಮುಂಚೂಣಿ ವಹಿಸುತ್ತಿದ್ದರು. ನೆಪೆಡ್ ಕೇಂದ್ರದಲ್ಲಿ ಕಂಡ ಅವ್ಯವಹಾರಕ್ಕೆ ಕಡಿವಾಣ ಹಾಕಲು 15 ದಿನಗಳ ಕಾಲ ನಿರಂತರ ಹೋರಾಟ ನಡೆಸಿ ಜಯಗಳಿಸಿದ್ದ ನಿದರ್ಶನ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸುಮಾರು 35 ವರ್ಷಗಳಿಂದ ನಮ್ಮ ಕೆಎಂ ನಿಜಾನಂದ ಮೂರ್ತಿ ಅವರು ರೈತ ಪರವಾಗಿ ಸಾಕಷ್ಟು ಹೋರಾಟಗಳನ್ನ, ಚಳುವಳಿಗಳನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿಗಳು. ಇವತ್ತಿನ ದಿವಸ ರೈತ ಸಂಘದಲ್ಲಿ ಎಡಗೈ ಬಿದ್ದೋದಂಗಾಗಿದೆ, ಅವರು ಮರಣ ಹೊಂದಿರತಕ್ಕಂಥದ್ದು. ಹಾಗಾಗಿ ಅವರ ನೆನಪಿನ ದಿನವಾಗಿ ಶ್ರದ್ಧಾಂಜಲಿಯನ್ನು ಈ ತಾಲೂಕಿನಲ್ಲಿ ಕೃಷಿಕ ಸಮಾಜದವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಸಾಕಷ್ಟು ಚಳವಳಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ನಿತ್ಯ ಜೀವನದಲ್ಲಿ ಪ್ರತಿ ಹೋರಾಟದಲ್ಲಿ ಮುಂದುವರ್ಕೊಂಡು ಬಂದಿರತಕ್ಕಂಥವ್ರು. ರೈತ ಬಾಂಧವರಿಗೆ ಯಾರಿಗೇ ಆಗಿರಲಿ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು. ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿ ಎಸ್ಆರ್ ಸಿದ್ದೇಶ್ವರ್ ಮಾತನಾಡಿ, ಕಬ್ಬಿಣದ ವಂಶ ಎಂದೇ ಕರೆಸಿಕೊಂಡ ನಿಜಾನಂದ ಮೂರ್ತಿ ಅವರ ಕುಟುಂಬದಿಂದ ಬಂದ ಕೆಚ್ಚದೆಯ ಶಕ್ತಿ ತಾಲೂಕಿನ ರೈತರ ಹೋರಾಟಕ್ಕೆ ಬಳಕೆಯಾಗಿತ್ತು. ಹೆಗಲ ಮೇಲೆ ಹಸಿರು ಶಾಲು ಒದ್ದು ಬಂದರೆ ಅವರು ರೈತಪರ ಕೆಲಸಕ್ಕೆ ಬಂದಿದ್ದಾರೆ ಎನ್ನುವ ಅಂಶ ತಿಳಿಯುತ್ತಿತ್ತು. ಮುಗ್ಧ ರೈತರಿಗೆ ಅನ್ಯಾಯವಾಗಿರುವುದು ತಿಳಿದಲ್ಲಿ ಹಾಜರಾಗಿ ಅಧಿಕಾರಿ ವರ್ಗಕ್ಕೆ ಚೀಮಾರಿ ಹಾಕುತ್ತಿದ್ದ ಅವರು ನೇರವಾದಿ ಎಂದು ಕರೆಸಿಕೊಂಡಿದ್ದರು. ಜಿಲ್ಲಾ ಮಟ್ಟದ ಸಂಘಟನೆಯಲ್ಲೂ ಅವರ ಶ್ರಮವಿದೆ. ಹಿರಿಯ ರೈತ ನಾಯಕನಾಗಿ ಹೇಮಾವತಿ ನೀರಿಗಾಗಿ ಈ ಹಿಂದೆ ಅವರು ನಡೆಸಿದ ಹೋರಾಟ ನೆನಪಿಸಿಕೊಳ್ಳಬೇಕಿದೆ. ನ್ಯಾಯಾಲಯಗಳಿಗೆ ರೈತ ಹೋರಾಟಗಾರನಾಗಿ ಅಲಿದಿದ್ದಾರೆ. ಇಂತಹ ಮಹಾನ್ ಚೇತನ ಅಗಲಿಕೆ ನೋವಿನ ಸಂಗತಿ ಎಂದು ಶೋಕಿಸಿದರು. ಉಪಾಧ್ಯಕ್ಷರು ಎರಡು ಒಂದು ಸಂಸಾರ ಇದ್ದಂಗೆ ಇತ್ತು. ಆ ಎರಡು ಸಂಸಾರದಲ್ಲಿ ಒಂದು ಸಂಸಾರದಲ್ಲಿ ಇಬ್ರು ತಂದೆ ತಾಯಿ ಇಬ್ರು ಕಾಟ್ಕೊಂಡ್ರೆ ಮಗ ಯಾವ ರೀತಿ ಅನಾಥರ ಮಕ್ಕಳಾಗ್ತಾರೋ ಅದೇ ರೀತಿ ನಮ್ಮ ಕೃಷಿ ಸಮಾಜ ಅನಾಥ ಸ್ಥಿತಿಗೆ ಬಂತ ಅನ್ನೋ ಒಂದು ನೋವು ನಮ್ಮನ್ನ ಕಾಡ್ತಾ ಇದೆ. ನಿಜಾನಮೂರ್ತಿಯವರು ಅವರ ಮನೆತನಕ್ಕೆ ಒಂದು ಹೆಸರಿದೆ, ಕಬ್ಬಿಣದವರು ಅಂತ. ಕಬ್ಬಿಣದ ಲಿಂಗಪ್ಪನವರು, ಕಬ್ಬಿಣದ ಗುರುಲಿಂಗಯ್ಯ, ಕಬ್ಬಿಣದ ನಿಜಾನಮೂರ್ತಿಯವರು. ಇವರ ಒಂದು ಸ್ಥೈರ್ಯ ಹೆಂಗೆ ಅಂತಂದ್ರೆ ಕಬ್ಬಿಣ ಹೆಂಗೆ ಸ್ಫಟಿಕದಂತೆ ಯಾವ ರೀತಿ ಗಡ್ಸಾಗಿತ್ತೋ ಇವ್ರು ಯಾವುದೇ ಒಂದು ಹೋರಾಟದ ನಂತರ ಅಷ್ಟೇ ಗಡ್ಸಾದಂಥ ಜನ ಇವರು. ಆ ಮನೆತನದ ಒಂದು ಪ್ರವೃತ್ತಿನೇ ಆ ರೀತಿ ಇದೆ. ನಾನು ಇದೇ ಸಂದರ್ಭದಲ್ಲಿ ನಿಜಾನಂದ ಮೂರ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ನಿರ್ದೇಶಕ ಕೃಷ್ಣೇಗೌಡ, ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂ ರಾಮಯ್ಯ, ಪದಾಧಿಕಾರಿಗಳಾದ ವೆಂಕಟೇಶ್, ಗುರು ಬಸಪ್ಪ, ರೈತ ಸಂಘದ ಬಸವರಾಜ್, ಸಹಾಯಕ ಕೃಷಿ ನಿರ್ದೇಶಕ ಕೆಂಪಚೌಡಪ್ಪ, ಕೃಷಿ ಅಧಿಕಾರಿ ಶಿವಣ್ಣ ಇತರರು ಹಾಜರಿದ್ದರು. ರೋಷನ್ ಸಂಸ್ಥೆಯ ಹೆಸರು ಬಳಕೆ ಮಾಡಿಕೊಂಡು ನಕಲಿ ಬೀಡಿಗಳನ್ನು ಮಾರಾಟ ಮಾಡುತ್ತಿರುವ ಆರೋಪಿಗಳ ಪತ್ತೆಗಾಗಿ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ರೋಷನ್ ಬೀಡಿ ಹೆಸರಿನಲ್ಲಿ ನಕಲಿ ಬೀಡಿಗಳನ್ನು ಮಾರಾಟ ಮಾಡುತ್ತಿರುವುದು ಪತ್ತೆಯಾಗಿದೆ. ಮುಳಬಾಗಿಲಿನ ಶಹಬಾಜ್ ಎಂಬುವರು ತಮ್ಮ ತಂದೆಯ ಕಾಲದಿಂದಲೂ ಸುಮಾರು 40 ವರ್ಷಗಳಿಂದ ಬೀಡಿಗಳನ್ನು ಕಟ್ಟಿ ಮಾರಾಟ ಮಾಡುತ್ತಿದ್ದಾರೆ. ಕಳೆದ 3-4 ತಿಂಗಳಿಂದ ವ್ಯಾಪಾರ ಸ್ಥಗಿತಗೊಂಡ ಹಿನ್ನೆಲೆ ಪರಿಶೀಲಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ರೋಷನ್ ಸಂಸ್ಥೆಯ ಹೆಸರು ಬಳಕೆ ಮಾಡಿ ಚಿಂತಾಮಣಿ ತಾಲೂಕಿನ ಕುರುಬರು ಗ್ರಾಮದಲ್ಲಿ ನಕಲಿ ಬೀಡಿಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಬಾಬು, ಸನ್ನವುಲ್ಲಾ, ಚಿಂತಾಮಣಿಯ ಶೇಖ್, ಇಸ್ಮಾಯಿಲ್, ಸಿರಾಜ್, ಫೈರೋಜ್ ಹಾಗೂ ಶ್ರೀನಿವಾಸಪುರದ ಸಾದಕತ್ ಎಂಬುವರು ನಕಲಿ ಬೀಡಿ ಮಾರಾಟಗಾರರು ಎಂದು ತಿಳಿದು ಬಂದಿದೆ. ಸದ್ಯ ಮಾಲೀಕ ಶಹಬಾದ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ನಕಲಿ ಬೀಡಿ ಮಾರಾಟಗಾರರ ಪತ್ತೆಗೆ ಬಲೆ ಬೀಸಿದ್ದಾರೆ. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ.
ಎಂಇಎಸ್ ಸಂಘಟನೆಯನ್ನ ನಿಷೇಧಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ನಾಡಧ್ವಜವನ್ನು ಸುಟ್ಟು ಕನ್ನಡಿಗರ ಹಾಗೂ ಮರಾಠಿಗರ ಕೋಮು ಸೌಹಾರ್ದತೆಯನ್ನು ಕದಡಿ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಸದಾಕಾಲ ನಿರ್ಮಿಸುವ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕನ್ನಡಿಗರು ಶಾಂತಿ ಪ್ರಿಯರು, ಆದರೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ವಿನಾಕಾರಣ ಸದಾ ಒಂದಲ್ಲ ಒಂದು ವಿಚಾರವನ್ನು ಕೆದಕಿ ಕನ್ನಡಿಗರ ಮೇಲೆ ಆಕ್ರಮಣ ಮಾಡುತ್ತಾ ನಮ್ಮ ಸಹನೆಯನ್ನು ಕೆಣಕುತ್ತಿರುವ ಇದರ ಭಾಗವಾಗಿ ಮಹಾರಾಷ್ಟ್ರದಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಕನ್ನಡಿಗರ ಪ್ರತಿನಿಧಿಯಾದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಪ್ರತಿಕೃತಿ ಧರಿಸಿದ್ದಲ್ಲದೆ ಗಡಿ ಭಾಗದಲ್ಲಿ ಕನ್ನಡ ಚಲನಚಿತ್ರ ಪ್ರದರ್ಶನ ಕೂಡ ನಿಲ್ಲಿಸಿ ನಾಮಫಲಕಗಳಿಗೆ ಮಸಿ ಬಳಿದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದ್ದಾರೆ. ಪದೇ ಪದೇ ಇದೇ ರೀತಿ ಕೃತ್ಯಗಳನ್ನು ಮಾಡುವ ಮೂಲಕ ಗಡಿ ಭಾಗದಲ್ಲಿ ಸದಾ ಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡುತ್ತಾ ಒಕ್ಕೂಟ ವ್ಯವಸ್ಥೆ ಮೂಲ ಉದ್ದೇಶಗಳನ್ನು ಬುಡಮೇನು ಮಾಡಿ ಶಾಂತಿ ವ್ಯವಸ್ಥೆಯನ್ನು ಕಾದಾಡುತ್ತಿರುವ ಕಿಡಿಗಿರಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಿ ರಾಜ್ಯದಲ್ಲಿ ಶಾಶ್ವತ ಶಾಂತಿ ನಿಲ್ಲಿಸುವಂತೆ ಮನವಿ ಮಾಡಿದರು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ಸಂಘಟನೆ ಪದೇ ಪದೇ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಕೋಮು ಸೌಹಾರ್ದತೆಯನ್ನು ಕದಡುವ ಮುಖಾಂತರ ಉಚಿತ ವಾತಾವರಣವನ್ನು ನಿರ್ಮಾಣ ಮಾಡಿ ಬೆಳಗಾವಿ ನಮ್ಮದು ಅಂತೇಳಿ ಅದು ಮಹಾಜನ ವರದಿ ಕೊಟ್ಟಿದೆ, ಅದು ನ್ಯಾಯಾಲಯದಲ್ಲಿದೆ. ಆದರೂ ಕೂಡ ಬೆಳಗಾವಿ ನಮ್ಮದು ಅಂತ ಪದೇ ಪದೇ ಅದು ಹೇಳಿಕೆ ಕೊಡೋದ್ರ ಮುಖಾಂತರ ನಾಡಧ್ವಜವನ್ನು ಸುಡೋದ್ರ ಮುಖಾಂತರ ಮತ್ತು ನನ್ನ ಮುಖ್ಯಮಂತ್ರಿಗಳ ಪ್ರತಿಕೃತಿ ದಾನ ಮಾಡೋದ್ರ ಮುಖಾಂತರ ಶಾಂತಿಯನ್ನು ಕದಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಇರಲ್ಲ, ಮುಂದಿನ ದಿನಗಳ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯಾವುದೇ ರೀತಿ ಆಯ್ಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂದಿನ ದಿನಗಳು ನೋಡ್ಕೋಬೇಕು ಅಂತೇಳಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮನೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಮನವಿಯನ್ನು ಕೊಡ್ತಾ ಇದೀವಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎನ್ ಅಂಬರೀಶ್, ತಾಲೂಕು ಅಧ್ಯಕ್ಷರಾದ ಕೆಎಲ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.